ಸೊ ಸರ್ಕಲ್ ಮೇಲೆ ವೃತ್ತದ ಮೇಲೆ ವೃತ್ತ ಡ್ರಾ ಮಾಡುವಂಥದ್ದು ಸೊ ಯಾವುದೇ ರಿಲೇಷನ್ಶಿಪ್ ಇರಲಿಲ್ಲಪ್ಪ ಅಂತಂದರೆ ನಾವು ಸಪ್ರೇಟಾಗಿ ಡಯಗ್ರಾಮನ್ನು ಡ್ರಾ ಮಾಡಬೇಕು ಇಂಡಿಪೆಂಡೆಂಟಾಗಿ ಸಪ್ರೇಟಾಗಿ ಡಯಾಗ್ರಾಮನ್ನು ಡ್ರಾ ಮಾಡಬೇಕು ಮೂರು ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಸೊ ಹಾಗಾಗಿ ಇಲ್ಲಿ ಏನು ಕೊಟ್ಟಿದಾರಪ್ಪ ಅಂತಂದರೆ ಕೆಲವು ಒಂಟೆಗಳು ಹಡಗುಗಳು ಸೊ ಕೆಲವು ಒಂಟೆಗಳು ಏನಪ್ಪ ಅಂತಂದರೆ ಕೆಲವು ಒಂಟೆಗಳು ಏನಾಗಿದ್ದಾವಪ್ಪ ಅಂತಂದರೆ ಹಡಗುಗಳಾಗಿರುವಂಥದ್ದು ನೆಕ್ಸ್ಟ್ ಯಾವ ಹಡಗು ಅಲ್ಲ ಸೊ ಹಡಗುಗಳು ಯಾವುದೇ ಹಡಗು ಏನಾಗಿಲ್ಲಪ್ಪ ಅಂತಂದರೆ ದೋಣಿ ಆಗಿರಲಿಲ್ಲ ಸೊ ಸಪ್ರೇಟಾಗಿ ಬರಿತಾ ಹೋಗ್ಬೇಕು ಇಂಡಿಪೆಂಡೆಂಟಾಗಿ ಸೊ ಯಾವುದೇ ಹಡಗು ಹಡಗು ಏನಾಗಿಲ್ಲಪ್ಪ ಅಂತಂದರೆ ಸೊ ದೋಣಿ ಆಗಿಲ್ಲ ಎಸ್ ಸೊ ಪ್ಲೀಸ್ ಇವಾಗಿಲ್ಲಿ ನೋಡ್ರಿ ಇಲ್ಲಿ ಇದೊಂದು ಡಯಾಗ್ರಾಮ್ ಇದೆ ಸೊ ಇನ್ನೊಂದು ಈ ರೀತಿ ಎರಡು ಡಯಾಗ್ರಾಮ್ನ ಡ್ರಾ ಮಾಡಿರುವಂಥದ್ದು ನಾನು ಇಲ್ಲಿ ಸ್ನೇಹಿತರೆ ಸೊ ಇಲ್ಲಿ ನಾನು ಭಾಳ ಸಿಂಪ್ಲೆಸ್ಟಾಗಿ ಆಗಿ ನಾವು ಹೇಗೆ ಸಿಂಪ್ಲಿಫೈ ಮಾಡಬೇಕಪ್ಪ ಅಂತಂದರೆ ಪ್ಲೇಸ್ ಸೊ ಇಲ್ಲಿ ಕೆಲವು ಒಂಟೆಗಳು ಹಡಗುಗಳಾಗಿದ್ದಾವಪ್ಪ ಅಂತಂದರೆ ಎರಡು ಸರಿಯಾದ ತೀರ್ಮಾನಗಳನ್ನು ಬರುತ್ತಿರ್ತದೆ ಈಡ್ಯಾಗ್ರಾಮಿಂದ ಏನಪ್ಪ ಅಂತಂದರೆ ಕೆಲವು ಒಂಟೆಗಳು ಹಡಗುಗಳಾಗಿರ್ಬೋದು ಅಥವಾ ಕೆಲವು ಹಡಗುಗಳು ಒಂಟೆಗಳಾಗಿರ್ಬೋದು ಎರಡು ಕನ್ಕ್ಲೂಷನ್ಸ್ ಬಟ್ ಇಲ್ಲೇನು ಇಲ್ಲಿ ಯಾವುದೇ ರಿಲೇಷನ್ಶಿಪ್ ಇಲ್ಲ ಯಾವುದೇ ಹಡಗು ಏನಾಗಿರ್ಬೋದಿಲ್ಲಪ್ಪ ಅಂತಂದರೆ ದೋಣಿ ಆಗಿರೋದಿಲ್ಲ ಯಾವುದೇ ದೋಣಿನೂ ಕೂಡ ಏನಾಗಿರೋದಿಲ್ಲ ಹಡಗುಗಳಾಗಿರೋದಿಲ್ಲ ಯಾಕಂದರೆ ಒಬ್ಬರು ಮಧ್ಯದಲ್ಲಿ ರಿಲೇಷನ್ಶಿಪ್ ಇಲ್ಲ ಇಂಡಿಪೆಂಡೆಂಟ್ ಆಗಿರುವಂಥದ್ದು ಸ್ವತಂತ್ರವಾಗಿರುವಂಥದ್ದು ಸೊ ಹಾಗಾಗಿ ಸೊ ಫಸ್ಟ್ ಕನ್ಕ್ಲೂಷನ್ ತೀರ್ಮಾನ ಏನಿದೆ ಅಂದರೆ ಕೆಲವು ಹಡಗುಗಳು ಒಂಟೆಗಳು ಸೊ ಕೆಲವು ಹಡಗುಗಳು ಅಂತಂದ್ರೆ ಕೆಲವು ಹಡಗುಗಳು ಏನಾಗಿರ್ಬೋದು ರೀ ಒಂಟೆಗಳಾಗಿರ್ಬೋದು ಫಸ್ಟ್ ಸೊ ಫಸ್ಟ್ ಸೊ ಕನ್ಕ್ಲೂಷನ್ ಈಸ್ ರೈಟ್ ಒನ್ ಎಸ್ ನೆಕ್ಸ್ಟ್ ಏನು ಕೊಟ್ಟಿದಾರಪ್ಪ ಅಂತಂದರೆ ಕೆಲವು ಒಂಟೆಗಳು ಹಡಗುಗಳು ಕೆಲವು ಒಂಟೆಗಳು ಹಡಗುಗಳಪ್ಪ ಅಂತಂದರೆ ಕೆಲವು ಒಂಟೆಗಳು ಹಡಗುಗಳು ಎಸ್ ಸೊ ಸೆಕೆಂಡ್ ಒನ್ ಈಸ್ ಆಲ್ಸೋ ರೈಟ್ ನೋಡಿರಿ ಕೆಲವು ಒಂಟೆಗಳು ಏನಪ್ಪಾ ಅಂತಂದರೆ ಹಡಗುಗಳು ಕೆಲವು ಒಂಟೆಗಳು ಹಡಗುಗಳಾಗಿರ್ಬೋದು ಕೆಲವು ಹಡಗುಗಳು ಏನಾಗಿರ್ಬೋದು ರೀ ಒಂಟೆಗಳಾಗಿರ್ಬೋದು ಆದರೆ ಯಾವುದೇ ಒಂಟೆ ಏನಾಗಿರೋದಿಲ್ಲ ಆಗಿರುವುದಿಲ್ಲ ಯಾವುದೇ ಹಡಗು ಏನಾಗಿ ಏನಾಗಿರುವುದಿಲ್ಲ ಆಗಿರೋದಿಲ್ಲ ಸೊ ಹಾಗಾಗಿ ಸೊ ಸೆಕೆಂಡ್ ಒನ್ ಈಸ್ ಆಲ್ಸೋ ರೈಟ್ ಯಾಕಂದರೆ ಕೆಲವು ಕೆಲವು ಕೊಟ್ಟಿರುವಂಥವು ಎರಡೂ ಕರೆಕ್ಟಾಗಿದೆ ಸೊ ಕೆಲವು ಒಂಟೆಗಳ ಹಡಗುಗಳಾಗಿರ್ಬೋದು ಕೆಲವು ಹಡಗುಗಳು ಒಂಟೆಗಳಾಗಿರ್ಬೋದು ಎರಡೂ ತೀರ್ಮಾನ ಸರಿ ಸೊ ಒಂದು ಮತ್ತು ಎರಡೂ ಸರಿ ಸೊ ಆಪ್ಷನ್ ನಂಬರ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಎಸ್ ನೀವೇನು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಹೇಳಿಕೆಗಳು ಮತ್ತು ತೀರ್ಮಾನದಲ್ಲಿ ಕೆಲವು ಕೊಟ್ಟಾಗ ಪಾರ್ಟ್ ಆಫ್ ದಿ ಡಯಾಗ್ರಾಮ್ ಎಲ್ಲ ಕೊಟ್ಟಾಗ ಏನು ಮಾಡ್ಬೇಕು ರೀ ಸರ್ಕಲ್ ಮೇಲೆ ಸರ್ಕಲ್ ಡಯಾಗ್ರಾಮ್ ಡ್ರಾ ಮಾಡ್ತಾ ಹೋಗ್ಬೇಕು ಈ ರೀತಿ ಎಲ್ಲ ಕೊಟ್ಟಾಗ ಸೊ ಯಾವುದೇ ರಿಲೇಷನ್ಶಿಪ್ ಇರಲಿಲ್ಲಪ್ಪ ಅಂತಂದರೆ ಇಂಡಿಪೆಂಡೆಂಟ್ ಡ್ಯಾಗ್ರಾಮ್ನ ಡ್ರಾ ಮಾಡ್ಕೊಂಡು ಬಿಟ್ಟು ನಾವು ಆನ್ಸರ್ಸ್ಗೆ ಸಿಂಪ್ಲಿಫೈ ಮಾಡಬೇಕಾಗಿರುತ್ತದೆ ಇಲ್ಲಿ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಷನ್ಸನ್ನು ತೊಗೋಬೇಕು ಸೊ ಸರಿಯಾದ ಆನ್ಸರ್ಸ್ ಏನಪ್ಪ ಅಂತಂದರೆ ಸೊ ತೀರ್ಮಾನ ಒಂದು ಮತ್ತು ಎರಡು ಸರಿಯಾಗಿವೆ ಅನ್ನುವಂಥದ್ದು ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ಕ್ವಶನ್ ನಂಬರ್ ಸಿಕ್ಸ್ ಎಸ್ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು ರ್ಯಾಂಕಿಂಗ್ ಲಿಸ್ಟ್ ಯಾವ ರೀತಿ ಇಪ್ಪ ಅಂತಂದರೆ ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ನಾವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಯಾವಾಗಲೂ ಯಾವುದೇ ಕ್ವಶನ್ಸ್ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳಿದ್ರಪ್ಪ ಅಂತಂದ್ರೆ ಸೊ ರ್ಯಾಂಕಿಂಗ್ ಲಿಸ್ಟ್ ಮೇಲೆ ಕ್ವಶನ್ಸನ್ನು ಕೇಳಿದ್ರೆ ಫಸ್ಟಿಗೆ ನಾವು ಲಾರ್ಜೆಸ್ಟ್ ಥಿಂಗ್ಸ್ ಬರೀಬೇಕು ರೀ ಆಮೇಲೆ ಏನಪ್ಪಾ ಅಂತಂದರೆ ಸ್ಮಾಲೆಸ್ಟ್ ಇದನ್ನ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವು ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ತಿರ್ತೇವೆ ಅವರ ಎತ್ತರ ಹೋಲಿಕೆ ಮಾಡ್ಬೋದು ಅಥವಾ ಅವರ ಅಂಕಗಳನ್ನು ಹೋಲಿಕೆ ಮಾಡ್ಬೋದು ಅವರ ಬುದ್ಧಿಶಕ್ತಿಯನ್ನು ಹೋಲಿಕೆ ಮಾಡ್ಬೋದು ಸೊ ಅವರ ವೇಗವನ್ನು ಹೋಲಿಕೆ ಮಾಡುವಂಥದ್ದು ಸೊ ಜಸ್ಟ್ ಕಂಪ್ಯಾರಿಸನ್ ಮಾಡ್ತಿರ್ತಾರೆ ಇಬ್ಬರು ವ್ಯಕ್ತಿಗಳಿರ್ಬೋದು ಅಥವಾ ಮೂರು ಜನ ವ್ಯಕ್ತಿಗಳಿರ್ಬೋದು ಆ ಕಂಪ್ಯಾರಿಸನನ್ನು ನಾವು ಕರೆಕ್ಟಾಗಿ ಈ ಕಂಡೀಷನ್ಸನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು ಅಷ್ಟೇ ಒನ್ ಬೈ ಒನ್ ಕಂಡೀಷನ್ಸ್ಗಳು ರ್ಯಾಂಕಿಂಗ್ ಲಿಸ್ಟಲ್ಲಿ ಸೊ ಕಂಡೀಷನ್ಸ್ಗಳು ಹೇಗೆ ಲಿಸ್ಟ್ ಔಟ್ ಮಾಡ್ಕೋಬೇಕಪ್ಪ ಅಂತಂದರೆ ಅವರು ಏನೇ ಕೊಟ್ಟಿರ್ಬೋದು ಎ ಯು ಬಿಗಿಂತ ವೇಗವಾಗಿ ಓಡೋದಿಲ್ಲ ಎ ಯು ಬಿಗಿಂತ ವೇಗವಾಗಿ ಓಡೋದಿಲ್ಲಪ್ಪ ಅಂದ್ರೆ ಅಲ್ಲಿ ಯಾರು ವೇಗವಾಗಿ ಓಡ್ತಾರಪ್ಪ ಅಂತಂದರೆ ಬಿ ಫಸ್ಟ್ ಬಿ ಆದಮೇಲೆ ಎ ಸೊ ಯಾವಾಗಲೂ ರ್ಯಾಂಕಿಂಗ್ ಲಿಸ್ಟ್ ಕ್ವಶನ್ಸನ್ನು ಕೇಳಿದಾಗ ಒಂದೇ ನಾವು ಮೈಂಡಲ್ಲಿ ಏನು ಫಿಕ್ಸ್ ಮಾಡ್ಕೊಂಡಿರ್ಬೇಕಪ್ಪ ಅಂತಂದರೆ ಫಸ್ಟಿಗೆ ಲಾರ್ಜೆಸ್ಟು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಸ್ಮಾಲೆಸ್ಟ್ ಯಾವಾಗಲೂ ಅವರು ಅವ್ರ ಸ್ಟೇಟ್ಮೆಂಟ್ ಹೇಗೆ ಇರ್ಬೋದು ರೀ ಫಸ್ಟ್ ಸ್ಮಾಲೆಸ್ಟ್ ಕೊಟ್ಟು ನೆಕ್ಸ್ಟ್ ಲಾರ್ಜೆಸ್ಟ್ ಇರ್ಬೋದು ಅಥವಾ ಫಸ್ಟಿಗೆ ಲಾರ್ಜೆಸ್ಟ್ ಇದ್ದು ನೆಕ್ಸ್ಟ್ ಸ್ಮಾಲೆಸ್ಟ್ ಇರ್ಬೋದು ಸೊ ವಟ್ ಎವರ್ ಇಟ್ ಮೇ ಬಿ ಬಟ್ ಫಸ್ಟಿಗೆ ಅಲ್ಲಿ ನಾವೇನು ಕಾನ್ಸನ್ಟ್ರೇಟ್ ಮಾಡ್ಬೇಕಪ್ಪ ಅಂತಂದರೆ ಫಸ್ಟಿಗೆ ಲಾರ್ಜೆಸ್ಟ್ ಥಿಂಗ್ಸನ್ನು ಬರ್ಕೊಂಡ್ಬಿಟ್ರೆ ನೆಕ್ಸ್ಟ್ ಸ್ಮಾಲೆಸ್ಟ್ ಥಿಂಗ್ಸನ್ನು ಬರೆಯುವಂಥದ್ದು ಎಸ್ ಸೊ ಹೇಗೆಪ್ಪ ಅಂತಂದರೆ ಜಸ್ಟ್ ಕಂಡೀಷನ್ಸನ್ನು ಲಿಸ್ಟ್ ಔಟ್ ಮಾಡಿಕೊಡ್ರಿ ಎಸ್ ಪ್ಲೀಸ್ ಫಸ್ಟ್ ಕಂಡೀಷನ್ ಸೊ ನಗಿನ ಪುಷ್ಪಾಳಗಿಂತ ಉದ್ದ ಸೊ ಇಲ್ಲಿ ಪುಷ್ಪಾಳಗಿಂತ ಯಾರು ಎತ್ತರದಾರ ರೀ ನಗಿನ ಇದ್ದರೂ ಮನುಷ್ಯಳಷ್ಟು ಉದ್ದ ಇಲ್ಲ ಅಂದರೆ ಇಲ್ಲಿ ಅತಿ ಎತ್ತರ ಯಾರು ಅದಾರಪ್ಪ ಅಂತಂದರೆ ಮನುಷ್ಯ ಸ್ನೇಹಿತರೆ ಸಿಂಪ್ಲೆಸ್ಟ್ ಆಗಿ ಸ್ಟೇಟ್ಮೆಂಟ್ ಪೂರ್ಣ ಓದ್ಕೋಬೇಕು ಇಷ್ಟೇ ಓದ್ಕೊಂಡು ಬಿಟ್ಬಿಡೋದಲ್ಲ ಆ ಸ್ಟೇಟ್ಮೆಂಟ್ ಫುಲ್ ಸ್ಟಾಪ್ ಎಲ್ಲಿವರೆಗಿದೆಯಲ್ಲ ಅಲ್ಲಿವರೆಗೂ ನೀವು ಕ್ವೆಶನ್ಸನ್ನು ರೀಡ್ ಮಾಡ್ತಾ ಹೋಗ್ಬೇಕು ಸೊ ಹಾಗಾಗಿ ಇಲ್ಲಿ ಯಾರು ಎತ್ತರ ಯಾರು ಅದಾರಪ್ಪ ಅಂತಂದರೆ ಮನೀಷ ಸೊ ಮನೀಷ ಆದಮೇಲೆ ಸೊ ನೋಡಿರಿ ನಗಿನ ಪುಷ್ಪ ಉದ್ದ ಅಂದರೆ ಸೊ ಮನೀಷ ಆದಮೇಲೆ ಯಾರು ರೀ ನಗಿನ ಎಸ್ ದಿಸ್ ಒನ್ ಈಸ್ ಎನ್ ನಗಿನ ಆದಮೇಲೆ ಯಾರು ಅದಾರಪ್ಪ ಪುಷ್ಪ ಎಸ್ ದಿಸ್ ಇಸ್ ಅತಿ ಎತ್ತರ ಯಾರದ ರೀ ಇಲ್ಲಿ ಮನೀಷಾ ಸೊ ಮನೀಷ ಆದಮೇಲೆ ಯಾರು ರೀ ನಗೀನಾ ಸೊ ನಗಿನ ಆದಮೇಲೆ ಯಾರು ಪುಷ್ಪ ಎಸ್ ಸೊ ಎಮ್ ಆಫ್ಟರ್ ದ್ಯಾಟ್ ಎನ್ ಆಫ್ಟ್ರ ದ್ಯಾಟ್ ವಾಟ್ ಪಿ ಎಸ್ ಸೊ ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದಾರಪ್ಪ ಅದಂದ್ರೆ ಪ್ಲೀಸ್ ರೀನಾ ನಮಿತಾಗಿಂತ ಉದ್ದ ಇದ್ದಾರೆ ಆದರೆ ಪುಷ್ಪಾಳಷ್ಟು ಉದ್ದ ಅಲ್ಲ ನೋಡ್ರಿ ಇಲ್ಲಿ ಪುಷ್ಪಾಳಷ್ಟು ಉದ್ದ ಇಲ್ಲಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಯಾರು ಬಂದರು ಪುಷ್ಪ ಪುಷ್ಪ ಆದಮೇಲೆ ನೋಡ್ರಿ ನಮಿತಾ ಸೊ ಇಲ್ಲಿ ಒಂದು ನಗಿನ ಇದೆ ಒಂದು ನಮಿತಾ ಇದೆ ಅಂದರೆ ಇದು ಎನ್ ಒನ್ ಅಂತ ಹೇಳ್ತೋತೀನಿ ದಿಸ್ ಒನ್ ಈಸ್ ವಾಟ್ ಎಂಟು ಯಾಕಂದರೆ ಎರಡು ಸೊ ಸೇಮ್ ಇಂದ ಸ್ಟಾರ್ಟ್ ಆಗುವಂಥ ಹೆಸರು ಸೊ ಹಾಗಾಗಿ ಎನ್ ಒನ್ ಎಂಟು ಸೊ ಲಾಸ್ಟ್ ಏನಪ್ಪ ಅಂತಂದ್ರೆ ವಾಟ್ ಈಸ್ ಆ್ಯಟ್ ರೀನಾ ಎಸ್ ರೀನಾ ನೋಡ್ರಿ ಇವ್ರಿಗಿಂತಲೂ ಇವರು ಎತ್ತರ ಆಗಿರುವಂಥದ್ದು ಇವ್ರಗಿಂತಲೂ ಇವ್ರ ಎತ್ತರ ಆಗಿರುವಂಥದ್ದು ಸೊ ಇವ್ರಿಗಿಂತಲೂ ಇವರು ಇವ್ರಿಗಿಂತಲೂ ಇವರು ಸೊ ಇಲ್ಲಿ ಎರಡು ಕಂಡೀಷನ್ಸ್ಗಳನ್ನು ಕೊಟ್ಟಿರುವಂಥದ್ದು ಜಸ್ಟ್ ಆ ಎರಡು ಕಂಡೀಷನ್ಸ್ಗಳನ್ನ ನಾನು ಹೇಗೆ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಸೊ ಜಸ್ಟ್ ಲಿಸ್ಟ್ ಔಟ್ ಮಾಡಿಕೊಂಡು ಸಾಕು ಎಮ್ ಎಮ್ ಆದಮೇಲೆ ಆಫ್ಟರ್ ದ್ಯಾಟ್ ವಾಟ್ ಎನ್ ಒನ್ ಎನ್ ಒನ್ ಆದಮೇಲೆ ಏನ್ರಿ ಪಿ ಸೊ ಪಿ ಆದಮೇಲೆ ಏನಿದೆ ಅಂದ್ಕೋಬೇಕು ಅಷ್ಟೇ ಜಸ್ಟ್ ನೆಕ್ಸ್ಟ್ ಅಲ್ಫೋಬೆಟನ್ನು ಶಿಫ್ಟ್ ಮಾಡ್ತಾ ಅಷ್ಟೇ ಆಫ್ಟರ್ ಪಿ ನೆಕ್ಸ್ಟ್ ಏನಿದೆ ಅಂದರೆ ಪಿ ಆದಮೇಲೆ ಏನಿದೆ ರೀ ಎಂಟು ಎಸ್ ಎಂಟು ಎಂಟು ಆದಮೇಲೆ ನೆಕ್ಸ್ಟ್ ಏನಿದೆ ರೀ ವಾಟ್ ಈಸ್ ದ್ಯಾಟ್ ಆರ್ ದಿಸ್ ಈಸ್ ಅ ವ ಎಸ್ ಸೊ ಫಸ್ಟ್ ಎಮ್ ಎಮ್ ಆದಮೇಲೆ ಏನು ರೀ ಎನ್ ಒನ್ ಎನ್ ಒನ್ ಆದಮೇಲೆ ಯಾರು ಅದಾರ ರೀ ಪಿ ಪಿ ಆದಮೇಲೆ ಯಾರು ಅದಾರ ಎನ್ ಎಂಟು ಆದಮೇಲೆ ಯಾರು ಆರ್ ಇಲ್ಲಿ ಎನ್ ಒನ್ ಅಂದರೆ ದಿಸ್ ಒನ್ ಈಸ್ ನಗಿನ ಸೊ ಎಂಟು ಇಸ್ ವಾಟ್ ನಮಿತಾ ಎಸ್ ದಿಸ್ ಇಸ್ ಅವ ವ ಸೊ ಪ್ಲೇಸ್ ಇಲ್ಲಿ ಅತಿ ಎತ್ತರ ಇಲ್ಲಿ ಹಾಗಾದರೆ ಯಾರು ಅತಿ ಎತ್ತರವಾಗಿದ್ದಾರೆ ಅಂತ ಅಥವಾ ಕ್ವೆಶನ್ಸನ್ನು ಕೇಳಿರುವಂಥದ್ದು ಅತಿ ಎತ್ತರ ಯಾರದಾರಪ್ಪಾ ಅಂತಂದರೆ ಸೊ ಎಮ್ ಈಸ್ ದಿ ಲಾರ್ಜೆಸ್ಟ್ ಸೊ ವಾಟ್ ಈಸ್ ಎಟ್ ಸೊ ಹೈಟೆಸ್ಟ್ ಪರ್ಸನ್ ಇನ್ ದಿಸ್ ವಾಟ್ ಈಸ್ ಎಟ್ ರೋ ಸೊ ಅತಿ ಎತ್ತರವಾಗಿ ಯಾರಾದಾರಪ್ಪ ಅಂತಂದರೆ ಸೊ ಎಮ್ ಈಸ್ ಎ ಸೊ ಮನೀಷ ಅತಿ ಎತ್ತರವಾಗಿರುವಂಥ ಸೊ ಎಮ್ ಸೊ ಫಸ್ಟಿಗೆ ಯಾವ ಅಲ್ಫಾಬೇಟ್ ಇದೀರಿ ಎಮ್ ಎಮ್ ಅಪ್ಪ ಅಂತಂದ್ರೆ ಅವರು ಆ ರೋಸಲ್ಲಿ ಅತಿ ಎತ್ತರವಾಗಿರ್ತಾರೆ ಸೊ ಹಾಗಾಗಿ ಸೊ ಆಪ್ಷನ್ ನಂಬರ್ ಸಿ ಸೊ ಮನೀಷ ಈಸ್ ದಿ ರೈಟ್ ಆನ್ಸರ್ ಅರ್ಥ ಆಗ್ತದೆ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಅಂತಂದರೆ ರ್ಯಾಂಕಿಂಗ್ ಲಿಸ್ಟ್ ಕ್ವಶನ್ಸ್ಗೆ ಕೇಳಿದ್ರಪ್ಪ ಅಂತಂದ್ರೆ ಈ ರೀತಿ ಫಸ್ಟಿಗೆ ಲಾರ್ಜೆಸ್ಟ್ ಬರ್ಕೋಬೇಕು ಆಮೇಲೆ ಸ್ಮಾಲೆಸ್ಟ್ ಅವ್ರೇನು ಕಂಡೀಷನ್ಸ್ ಕೊಟ್ಟಿರ್ತಾರೆ ಎಲ್ಲ ಕಂಡೀಷನ್ಸನ್ನು ನಾವು ಲಿಷ್ಟೋರ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸಿಂಪ್ಲಿಫೈ ಮಾಡ್ಬೇಕು ಜಸ್ಟ್ ಅಲ್ಫಾಬೆಟ್ ಆ ಕಡೆ ಯಾವ್ದು ಬರುತ್ತಾ ಈ ಕಡೆ ಯಾವ್ದು ಬರುತ್ತೆ ಅಲ್ಫಾಬೆಟ್ ಶಿಫ್ಟ್ ಮಾಡ್ತಾ ಹೋದರೆ ಸಾಕಷ್ಟು ಎಸ್ ಮತ್ತು ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣಂಥ ಅಂತ ಸ್ನೇಹಿತರೆ ಎಸ್ ಇಪ್ಪತ್ತು ಗಾತ್ರದ ಮಾದರಿಯ ಇದು ಯಾವ ರೀತಿ ಅಂದರೆ ಒಂದು ಎಸ್ ಎಸ್ ಎಲ್ ಸಿ ಬುಕ್ಸಲ್ಲಿ ಈ ರೀತಿ ಕ್ವಶನ್ಸನ್ನು ಹೆಚ್ಚಾಗಿ ಕೇಳ್ತಿರ್ತಾರೆ ಸೊ ಇಲ್ಲಿ ಯಾವ ರೀತಿ ಇಪ್ಪತ್ತಂದ್ರೆ ಫಸ್ಟ್ ಟ್ವೆಂಟಿ ಸೊ ಸರಾಸರಿ ಎಷ್ಟಾಗಿರ್ಬೋದಪ್ಪ ಅಂದರೆ ತರ್ಟಿ ಒನ್ ಪಾಯಿಂಟ್ ಫೈ ಆಗಿರುವಂಥದ್ದು ಸೊ ಟ್ವೆಂಟಿ ಇಂಟು ತರ್ಟಿ ಒನ್ ಪಾಯಿಂಟ್ ಫೈವ್ ಸೊ ನೋಡಿರಿ ಇಪ್ಪತ್ತು ಗಾತ್ರಗಳು ಅಂದರೆ ಪ್ರತಿಯೊಂದು ಅಲ್ಲಿ ಟೋಟಲ್ ಒಟ್ಟು ಗಾತ್ರಗಳಲ್ಲಿ ಟ್ವೆಂಟಿಯಲ್ಲಿ ಪ್ರತಿಯೊಂದು ಎಷ್ಟಕ್ಕೆ ಸಮಾನ ಆಗಿರ್ಬೋದಪ್ಪ ಅಂತಂದರೆ ತರ್ಟಿ ಒನ್ ಪಾಯಿಂಟ್ ಫೈವ್ ಟೋಟಲ್ ಎಷ್ಟಾಗ್ತದೆ ನೋಡ್ಕೋಬೇಕು ರೀ ತರ್ಟಿ ಒನ್ ಇಂಟು ಟೂ ಅಂದರೆ ಎಷ್ಟಾಯ್ತು ಸಿಕ್ಸ್ಟಿ ಟೂ ಸಿಕ್ಸ್ಟು ಟೂ ಸೊ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಎಷ್ಟಾಯಿತು ಒನ್ ಆಯಿತು ಅಂದರೆ ಟೋಟಲ್ ಎಷ್ಟಾಯ್ತು ರೀ ಸಿಕ್ಸ್ಟಿ ಥ್ರೀ ಅಂದರೆ ವಾಟ್ ಈಸ್ ಆ್ಯಟ್ ಸಿಕ್ಸ್ ತರ್ಟಿ ಸೊ ಪ್ಲಸ್ ಇನ್ನೂ ಎರಡು ಇನ್ಕ್ರೀಸಸ್ ಒಂದು ತರ್ಟಿ ಫೈವ್ ಇದೆ ಇನ್ನೊಂದು ಏನಿದೆ ರೀ ತರ್ಟಿ ನೈನ್ ಇದೆ ಒಂದು ತರ್ಟಿ ಫೈವ್ ಇನ್ನೊಂದು ಥರ್ಟಿ ನೈನ್ ಇದನ್ನೆಲ್ಲ ಎಡಿಷನ್ ಮಾಡಿದಾಗ ಸೊ ವಾಟ್ ಈಸ್ ದ್ಯಾಟ್ ದಿಸ್ ಒನ್ ಈಸ್ ಫೋರ್ ಕ್ಯಾರಿ ಒನ್ ದಿಸ್ ಈಸ್ ಜೀರೋ ದಿಸ್ ಒನ್ ಈಸ್ ಕ್ಯಾರಿ ಒನ್ ಸೆವೆನ್ ನಾಟ್ ಫೋರ್ ಸೊ ಟೋಟಲ್ ಎಷ್ಟಾಯ್ತು ರೀ ಇಲ್ಲಿ ಸೆವೆನ್ ನಾಟ್ ಫೋರ್ ಡಿವೈಡ್ ಬಾಯ್ ಫಸ್ಟ್ ಎಷ್ಟು ಗಾತ್ರ ಇತ್ತು ಇಲ್ಲಿ ಟ್ವೆಂಟಿ ಗಾತ್ರ ಇತ್ತು ನೆಕ್ಸ್ಟ್ ಎಷ್ಟು ಗಾತ್ರ ಇದೆ ರೀ ಎರಡು ಗಾತ್ರ ಇದೆ ಎರಡು ಗಾತ್ರ ಇದೆ ಅಂದ್ರೆ ಟೋಟಲ್ ಎಷ್ಟು ಐತ್ರೀ ಇದು ಟ್ವೆಂಟಿ ಟು ಎಸ್ ಸೊ ಹಾಗಾಗಿ ಟ್ವೆಂಟಿ ಟು ಒನ್ ಜ ಟ್ವೆಂಟಿ ಟು ತ್ರೀ ಝಾ ಸಿಕ್ಸ್ಟಿ ಸಿಕ್ಸ್ ಅಂದರೆ ಎಷ್ಟು ಉಳಿತು ಅಲ್ಲಿ ಸೊ ಫೋರ್ ಉಳಿತು ಸೊ ಫೋರ್ ಆದಾಗ ಎಷ್ಟೈತೆ ರೀ ಫಾರ್ಟಿ ಫೋರ್ ಫಾರ್ಟಿ ಫೋರ್ ಅಂದರೆ ಟ್ವೆಂಟಿ ಟು ಒನ್ ಝಾ ಟ್ವೆಂಟಿ ಟು ಟೂ ಝಾ ಸೊ ರೈಟ್ ಆನ್ಸರ್ ಈಸ್ ತರ್ಟಿ ಟೂ ಈಸ್ ಎ ರೈಟ್ ಆನ್ಸರ್ಗೆ ಸೊ ರೈಟ್ ಆನ್ಸರ್ ಈಸ್ ವಾಟ್ ತರ್ಟಿ ಟು ಸೊ ಸರಿಯಾದಂಥ ಆನ್ಸರ್ ಯಾವುದಿದೆಯಪ್ಪ ಅಂತಂದರೆ ಥರ್ಟಿ ಟು ಈಸ್ ಇ ರೈಟ್ ಆನ್ಸರ್ ಸೊ ಹಾಗಾಗಿ ಈ ಮಾಧ್ಯಾಂಕದ ಆಧಾರದ ಮೇಲೆ ಕ್ವೆಶನ್ಸನ್ನು ಕೇಳ್ತಿರ್ತಾರೆ ಸೊ ಮೇಲೆ ಫಾರ್ಮುಲಾಸು ಕೂಡ ಇದಾವೆ ನೀವು ಕೆಲವೊಂದಕ್ಕೂ ಫಾರ್ಮುಲಾ ಅಪ್ಲೈ ಮಾಡಬೇಕಾಗಿರುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಾವು ಬೈ ಕ್ಯಾಲ್ಕುಲೇಷನ್ ಮೆಥಡ್ ಆನ್ಸರ್ಸನ್ನು ಫೈಂಡ್ಔಟ್ ಮಾಡ್ತಾ ಹೋಗ್ಬೋದು ಸೊ ಹಾಗಾಗಿ ಆನ್ಸರ್ ಸರಿಯಾದಂಥ ಆನ್ಸರ್ಸ್ ಏನಿದೆ ಅಪ್ಪಾ ಅಂದರೆ ಥರ್ಟಿ ಟು ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ ಅಂತ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಏಯ್ಟ್ ಎಸ್ ಇಲ್ಲಿ ಯಾವ ರೀತಿ ಕೊಟ್ಟಿದಾರಪ್ಪ ಅಂತಂದರೆ ಎಸ್ ಸೊ ಒಂದು ಇಲ್ಲಿ ಪ್ರಾರಂಭದ ದರ ಎಷ್ಟಿದೆಪ್ಪ ಅಂತಂದರೆ ಸೊ ಪ್ರಾರಂಭದ ದರ ಎಷ್ಟಿದೆಪ್ಪ ಅಂತಂದರೆ ಸೊ ಪ್ರಾರಂಭದಲ್ಲಿ ಎಷ್ಟಿದೆ ಅಪ್ಪ ದರ ಅಂದರೆ ಒನ್ ಟು ಫೈ ಜೀರೋ ಆ ಒನ್ ಟು ಫೈವ್ ಝೀರೋಗ ಅವ್ರು ಏನು ಮಾಡ್ತಾರಂದ್ರೆ ಫಸ್ಟಿಗೆ ಟ್ವೆಂಟಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ತಾರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಟೆನ್ ಪರ್ಸೆಂಟೇಜ್ ಡಿಕ್ರೀಸ್ ಮಾಡ್ತಿರ್ತಾರೆ ಸೊ ಫಸ್ಟಿಗೆ ಏರಿಕೆ ಆಮೇಲೆ ನೆಕ್ಸ್ಟ್ ಸೊ ಕಡಿಮೆ ಮಾಡ್ತಿರ್ತಾರೆ ಬಟ್ ಈ ರೀತಿ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಜಸ್ಟ್ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಹಂಡ್ರೆಡ್ ಪ್ಲಸ್ ಡಿವೈಡ್ ಬೈ ವಾಟ್ ಹಂಡ್ರೆಡ್ ಸೊ ಪ್ರಾಫಿಟ್ ಆಯ್ತಪ್ಪ ಅಂತಂದರೆ ಪ್ಲಸ್ ಮಾಡಬೇಕು ಒಂದು ವೇಳೆ ಸೊ ಪ್ಲಸ್ ವಾಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಒಂದು ವೇಳೆ ಲಾಸ್ ಆಯ್ತಪ್ಪ ಅಂತಂದ್ರೆ ಹಂಡ್ರೆಡ್ ಮೈನಸ್ ಪರ್ಸೆಂಟೇಜ್ ಆಫ್ ಲಾಸ್ ಡಿವೈಡ್ ಬಾಯ್ ಹಂಡ್ರೆಡ್ ಇವೆ ಕರೆಕ್ಟಾಗಿ ನೆನ್ಪಿಡ್ಕೊಂಡ್ರೆ ಸಾಕು ನೀವು ಈ ರೀತಿ ಏನೇ ಒಂದು ಕ್ವೆಶನ್ಸು ಒಂದು ನಂಬರ್ ಕೊಟ್ಬಿಟ್ಟು ಅದಕ್ಕೆ ಇನ್ಕ್ರೀಸ್ ಅಥವಾ ಡೆಕ್ರೀಸ್ ಏನೇ ರೀ ಏರಿಕೆರೆ ಮಾಡ್ಬೋದು ಅಥವಾ ಕಡಿಮೆರೆ ಮಾಡ್ಬೋದು ಸೊ ವಾಟ್ ಎವರ್ ಇಟ್ ಮೇ ಬಿ ಬಟ್ ಹೆಚ್ಚು ಮಾಡಿದ್ರಂದ್ರೆ ಸೊ ಅಂಶದಲ್ಲಿರುವಂಥ ನೂರಕ್ಕೆ ಹೆಚ್ಚು ಮಾಡಬೇಕು ಒಂದು ವೇಳೆ ಕಡಿಮೆ ಮಾಡಿದ್ರಪ್ಪ ಅಂತಂದರೆ ಅಂಶದಲ್ಲಿರುವಂಥ ನೂರಕ್ಕೆ ನಾವು ಕಡಿಮಾ ಮಾಡಬೇಕಷ್ಟೇ ಅಲ್ಲೇನು ಭಾಳ ಬಡ ಮಾಡ್ಕೋಬೇಕಾಗಿರುವಂಥದ್ದಲ್ಲ ಸೊ ವಾಟ್ ಈಸ್ ಎ ಸೊ ನೆಕ್ಸ್ಟ್ ಹಾಗಾದರೆ ಎರಡು ತಿಂಗಳ ನಂತರ ಅವರ ಬೆಲೆ ಎಷ್ಟು ಸೊ ವ್ಯಾಲ್ಯೂಸ್ ಎಷ್ಟಪ್ಪ ಅಂತಂದರೆ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸೊ ಇಲ್ಲಿ ಫಸ್ಟಿಗೆ ಎಷ್ಟಿದೆ ರೀ ಇದು ಒನ್ ಟು ಫೈವ್ ಝೀರೋ ಇಂಟು ಫಸ್ಟ್ ಎಷ್ಟು ಇನ್ಕ್ರೀಸ್ ರೀ ಟ್ವೆಂಟಿ ಪರ್ಸೆಂಟೇಜ್ ಟ್ವೆಂಟಿ ಪರ್ಸೆಂಟೇಜ್ ಹೆಚ್ಚು ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅಪ್ಪ ಅಂತಂದರೆ ಎಷ್ಟಾಯ್ತು ರೀ ಇದು ಒನ್ ಟ್ವೆಂಟಿ ಡಿವೈಡ್ ಬೈ ವಾಟ್ ಹಂಡ್ರೆಡ್ ಇಷ್ಟೇ ಹೆಚ್ಚು ಮಾಡಿದ್ರಂದ್ರೆ ಅಂಶದಲ್ಲಿರುವಂಥ ನೂರಕ್ಕೆ ಪ್ಲಸ್ ಮಾಡಬೇಕು ಕಡಿಮೆ ಮಾಡಿದ್ರೆ ಅಂಶದಲ್ಲಿರುವಂಥ ನೂರಕ್ಕೆ ಮೈನಸ್ ಮಾಡುವಂಥದ್ದು ಸೊ ಯಾವ ರೀತಿ ದಿಸ್ ಟು ಝೀರೋ ದಿಸ್ ಝೀರೋ ದಿಸ್ ಝೀರೋ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇನ್ನೊಂದು ಏನು ಮಾಡಿದಾರಪ್ಪ ನೆಕ್ಸ್ಟ್ ಅಂದರೆ ಟೆನ್ ಪರ್ಸೆಂಟೇಜ್ ಕಡಿಮೆ ಮಾಡಿದಾರೆ ಟೆನ್ ಪರ್ಸೆಂಟೇಜ್ ಕಡಿಮೆ ಮಾಡಿದಾರಪ್ಪ ಅಂತಂದ್ರೆ ವಾಟ್ ಈಸ್ ದ್ಯಾಟ್ ನೈಂಟಿ ಡಿವೈಡ್ ಬೈ ಹಂಡ್ರೆಡ್ ಕಡಿಮೆ ಮಾಡಿದ್ರೆ ನೂರಕ್ಕೆ ಸೊ ಕಡಿಮೆ ಮಾಡಬೇಕು ಸೊ ಹೆಚ್ಚು ಮಾಡಿದ್ರೆ ನೂರಕ್ಕೆ ಪ್ಲಸ್ ಮಾಡಬೇಕು ಜಸ್ಟ್ ದಿಸ್ ಟು ಜೀರೋ ಸೊ ಇಲ್ಲಿ ಯಾವ ರೀತಿ ಇಪ್ಪತ್ತಂದ್ರೆ ಟ್ವೆಂಟಿ ಫೈ ಸೊ ಫೋರ್ ಝಾ ಟ್ವೆಂಟಿ ಫೈ ಫೈ ಝಾ ಎಸ್ ಫೋರ್ ಒನ್ ಝಾ ವಾಟ್ ಈಸ್ ಆ್ಯಟ್ ಫೋರ್ ತ್ರೀ ಝಾ ಸೊ ಫೈವ್ ಇಂಟು ತ್ರೀ ಫಿಫ್ಟೀನ್ ಸೊ ಫೈವ್ ಇಂಟು ತ್ರೀ ಫಿಫ್ಟೀನ್ ಸೊ ಫಿಫ್ಟೀನ್ ಇಂಟು ನೈನ್ ಒನ್ ತರ್ಟಿ ಫೈ ಸೊ ಎಷ್ಟೈತೆ ರೀ ಇದು ಒನ್ ತರ್ಟಿ ಫೈ ದಿಸ್ ಒನ್ ಈಸ್ ಝೀರೋ ವಾಟ್ ಈಸ್ ಆ್ಯಟ್ ಒನ್ ತ್ರೀ ಫೈ ಝೀರೋ ಸೊ ಒನ್ ಟು ಫೈ ಝೀರೋ ಫಸ್ಟಿಗೆ ಟ್ವೆಂಟಿ ಪರ್ಸೆಂಟೇಜ್ ಹೆಚ್ಚು ಮಾಡಿಬಿಟ್ಟು ನೆಕ್ಸ್ಟ್ ಟೆನ್ ಪರ್ಸೆಂಟೇಜ್ ಕಡಿಮೆ ಮಾಡಿದಾಗ ಅಲ್ಲಿ ಫೈನಲಿ ಯಾವ ನಂಬರ್ ಸೊ ಫೈನಲಿ ಟೋಟಲ್ ಸೊ ನೆಟ್ ಎಷ್ಟು ಹೊಳಿತದ ಸೊ ಫೈನಲ್ ಎಷ್ಟಾಗಿರ್ತದಪ್ಪ ಅಂತಂದರೆ ಸೊ ವಾಟ್ ಈಸ್ ಆಟ್ ಒನ್ ತ್ರೀ ಫೈ ಜೀರೋ ಇಸ್ ದಿ ರೈಟ್ ಆನ್ಸರ್ ಸೊ ಹಾಗಾಗಿ ಆಪ್ಷನ್ ಫೋರ್ತ್ ಏನಪ್ಪ ಅಂತಂದ್ರೆ ರೈಟ್ ಆನ್ಸರ್ಸ್ ಆಗಿರ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾರೆಪ್ಪ ಸೊ ಪ್ಲೀಸ್ ಒಂದು ಪೆಟ್ಟಿಗೆಯಲ್ಲಿ ಸೊ ಸಂಭವನೀಯತೆ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿರುವಂಥದ್ದು ಒಂದು ಪೆಟ್ಟಿಗೆಯಲ್ಲಿ ಸೊ ಒಟ್ಟು ಎಷ್ಟು ಚೆಂಡುಗಳಿದ್ಯಾಪ್ಪ ಅಂತಂದರೆ ಹತ್ತು ಚೆಂಡುಗಳನ್ನು ಸೊ ಒಳಗೊಂಡಿರುವಂಥದ್ದು ಅದರಲ್ಲಿ ಆರು ಹಸಿರು ಚೆಂಡುಗಳು ಮತ್ತು ನಾಲ್ಕು ಕೆಂಪು ಚೆಂಡುಗಳನ್ನು ಒಳಗೊಂಡಿರುವಂಥದ್ದು ಸೊ ನಾವೇನು ಫೈನ್ ಮಾಡಬೇಕಪ್ಪ ಅಂತಂದರೆ ಸೊ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಸೊ ಟೋಟಲ್ ಸ್ಯಾಂಪಲ್ ಸೊ ನಮಗೇನು ಬೇಕಾಗಿರುತ್ತಲ್ಲ ಸೊ ಇಲ್ಲಿ ಸಂಭವನೀಯತೆ ಫಾರ್ಮುಲಾ ಏನಪ್ಪ ಅಂತಂದರೆ ಸೊ ಸಂಭವನೀಯತೆ ಫಾರ್ಮುಲಾ ಸೊ ಪ್ಲೀಸ್ ಸಂಭವನೀಯತೆ ಏನಪ್ಪ ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ಸಂಭವನೀಯತೆ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ನಮಗೆ ಬೇಕಾಗಿರುವಂಥ ಯತ್ನಗಳ ಸಂಖ್ಯೆ ಸೊ ಟೋಟಲ್ ಸ್ಯಾಂಪಲ್ ರೇಟ್ ರೇಟು ದಿ ಪ್ರಾಬ್ಲಮ್ಸ್ ಘಟನೆಯಲ್ಲಿ ಸಂಭವಿಸುವಂಥ ಒಟ್ಟು ಯತ್ನಗಳ ಸಂಖ್ಯೆ ಸೊ ಇಲ್ಲಿ ಘಟನೆಯಲ್ಲಿ ಟೋಟಲ್ ಎನ್ ಆಫ್ ಎಸ್ ಟೋಟಲ್ ಸ್ಯಾಂಪಲ್ ಟೋಟಲ್ ಸ್ಯಾಂಪಲ್ ಅಪ್ಪ ಅಂತಂದ್ರೆ ಅಲ್ಲಿ ಒಟ್ಟು ಎಷ್ಟು ಚೆಂಡಗಳದಾವಪ್ಪ ಅಂತಂದ್ರೆ ಎಷ್ಟು ಚೆಂಡಗಳದಾವ ರೀ ವಾಟ್ ಈಸ್ ದ್ಯಾಟ್ ಟೆನ್ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ವಾಟ್ ಟೆನ್ ಟೋಟಲಲ್ಲಿ ಎಷ್ಟು ಚೆಂಡುಗಳಿದ್ದಿರ್ತಾವಲ್ಲ ಆ ಚೆಂಡುಗಳನ್ನು ನಾವು ಅನ್ಕೋಬೇಕಪ್ಪ ಅಂತಂದ್ರೆ ಎನ್ ಆಫ್ ಎಸ್ ಟೋಟಲ್ ಸ್ಯಾಂಪಲ್ ರಿಲೇಟೆಡ್ ಟು ದಿ ಪ್ರಾಬ್ಲಮ್ಸ್ ಘಟನೆಯಲ್ಲಿ ಸಂಭವಿಸುವಂಥ ಒಟ್ಟು ಯತ್ನಗಳ ಸಂಖ್ಯೆ ಪಾಸಿಬಿವಿಟಿ ಸಾಧ್ಯತೆ ಸೊ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಒಟ್ಟು ಅಲ್ಲಿ ಎಷ್ಟು ಚೆಂಡುಗಳದ ಉಪ್ಪಾ ಅಂತಂದ್ರೆ ಹತ್ತು ಚೆಂಡುಗಳನ್ನು ಒಳಗೊಂಡಿರುವಂಥದ್ದು ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ವಾಟ್ ಟೆನ್ ಎನ್ ಆಫ್ ಈ ಇಸ್ ಈಕ್ವಲ್ ಟು ಸೊ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಸೊ ಕೆಂಪು ಚೆಂಡಗಳು ಆ ಹತ್ತು ಚೆಂಡುಗಳಲ್ಲಿ ಕೆಂಪು ಚೆಂಡುಗಳು ಎಷ್ಟು ಅದಾವಪ್ಪ ಉಪ್ಪಾ ಅಂತಂದರೆ ಕೆಂಪು ಚಂಡೆಗಳ ಸಂಖ್ಯೆ ಎಷ್ಟಿದೆ ರೀ ನಾಲ್ಕು ಸೊ ಹಾಗಾಗಿ ವಾಟ್ ಈಸ್ ದ್ಯಾಟ್ ಫೋರ್ ಡಿವೈಡೆಡ್ ಬೈ ಟೆನ್ ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಟು ಟೂ ಝಾ ಟು ಫೈ ಝ ಎಸ್ ಸೊ ಪಾಯಿಂಟ್ ಕೊಟ್ಟೆ ಪಾಯಿಂಟ್ ಕೊಟ್ಟೆ ಅಂದರೆ ಎಷ್ಟಾಯ್ತು ರೀ ಝೀರೋ ಫೈವ್ ಒನ್ ಝ ಫೈವ್ ಫೋರ್ ಝ ಫೈವ್ ಇಂಟು ಫೋರ್ ಈಸ್ ಈಕ್ವಲ್ ಟು ಅ ಟ್ವೆಂಟಿ ಸೊ ರೈಟ್ ಆನ್ಸರ್ ಈಸ್ ಪಾಯಿಂಟ್ ಫೋರ್ ಆ ಪೆಟ್ಟಿಗೆಯಲ್ಲಿ ಕೆಂಪು ಚೆಂಡುಗಳಾಗಿರುವ ಸಂಭವನೀಯತೆ ಎಷ್ಟಪ್ಪ ಅಂತಂದರೆ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟಪ್ಪ ಅಂತಂದರೆ ಸೊ ರೈಟ್ ಆನ್ಸರ್ ಈಸ್ ಸೊ ಪಾಯಿಂಟ್ ಫೋರ್ ಸೊ ಸರಿಯಾದಂಥ ಆನ್ಸರ್ಸ್ ಏನಾಗಿದೆಪ್ಪಾ ಅಂತಂದರೆ ಪಾಯಿಂಟ್ ಫೋರ್ ಆಗಿರುವಂಥದ್ದು ಸ್ನೇಹಿತರೆ ಎಸ್ ಸೊ ಇದು ಎದ್ರ ಮೇಲೆ ಕ್ವಶನ್ಸನ್ನು ಕೇಳಿದಾರಪ್ಪ ಅಂತಂದರೆ ಸಂಭವನೀಯತೆ ಆಧಾರದ ಮೇಲೆ ಕ್ವೆಶನ್ಸ್ ಪ್ರೊಬ್ಯಾಬಿಲಿಟಿ ಸೊ ಸಂಭವನೀಯತೆ ಈಸ್ ಈಕ್ವಲ್ ಟು ನಮಗೆ ಬೇಕಾಗಿರುವ ಯತ್ನಗಳ ಸಂಖ್ಯೆ ಡಿವೈಡ್ ಬಾಯ್ ಘಟನೆಯಲ್ಲಿ ಸಂಭವಿಸುವಂಥ ಒಟ್ಟು ಯತ್ನಗಳ ಸಂಖ್ಯೆ ಎನ್ ಆಫ್ ಇ ಡಿವೈಡ್ ಬಾಯ್ ಎನ್ ಆಫ್ ಎಸ್ ಟೋಟಲ್ ಸ್ಯಾಂಪಲ್ ಇದೆಯಪ್ಪ ಅಂತಂದರೆ ಟೆನ್ ಆಗಿರುವಂಥದ್ದು ಟೆನ್ ಸೊ ದಿಸ್ ಒನ್ ಈಸ್ ವಾಟ್ ಫೋರ್ ಸೊ ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಆಯ್ತಪ್ಪ ಅಂತಂದರೆ ಪಾಯಿಂಟ್ ಫೋರ್ ಸೊ ರೈಟ್ ಆನ್ಸರ್ ಈಸ್ ವಾಟ್ ಪಾಯಿಂಟ್ ಫೋರ್ ಸೊ ಸಂಭವನೀಯತೆ ಎಷ್ಟು ಇದೆಯಪ್ಪ ಅಂತಂದರೆ ಪಾಯಿಂಟ್ ಫೋರ್ ಆಗಿರುವಂಥದ್ದು ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಂತ ಕ್ವಶನ್ ನಂಬರ್ ಟೆನ್ ಏನಪ್ಪ ಅಂತಂದರೆ ಸೊ ನೋಡಿರಿ ಇಲ್ಲಿವರೆಗೂ ನಾವು ಯಾವ ಕ್ವೆಶನ್ಸನ್ನು ಡಿಸ್ಕಶನ್ ಮಾಡಿದೆಪಾ ಅಂತಂದರೆ ಎಫ್ ಡಿ ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ಸ್ ಒಂಬತ್ತು ಕ್ವಶನ್ಸನ್ನು ಕೇಳಿರುವಂಥದ್ದು ಸೊ ವಾಟ್ ಇಸ್ ದ ಮಾನಸಿಕ ಸಾಮರ್ಥ್ಯದ ಆಧಾರದ ಮೇಲೆ ನೆಕ್ಸ್ಟ್ ಈಗ ನಾವು ಎಲ್ಲಿ ಆಗ್ತಾ ಆಗ್ತಾಯಿದ್ದೀವಪ್ಪ ಅಂತಂದರೆ ಸೊ ಎಫ್ ಡಿ ಎರಡು ಸಾವಿರದ ಹದಿನೆಂಟನೇ ವರ್ಷ ಸೊ ಕ್ವಶನ್ ಪೇಪರ್ಸಲ್ಲಿ ಕೇಳಿರುವಂಥ ಕ್ವಶನ್ಸಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು ಸೊ ಇಲ್ಲಿ ಈ ರೀತಿ ಕ್ವೆಶನ್ಸನ್ನು ಸೊ ಒನ್ ಬೈ ಒನ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ ಅಂತ ಸೊ ಇಲ್ಲಿ ಫಸ್ಟಿಗೆ ಸೊ ಏನು ಕ್ವಶನ್ಸ್ ಕೊಟ್ಟಿದ್ದಾರಪ್ಪ ಅಂತಂದರೆ ಪಿ ಕಮ್ಮ ಕ್ಯೂ ಮತ್ತು ಆರ್ ಅವರ ವಯಸ್ಸಿನ ಮೊತ್ತ ಎಷ್ಟು ವರ್ಷ ಕೊಟ್ಟಿದ್ದಾರೆ ರೀ ಐವತ್ತು ವರ್ಷ ಕೊಟ್ಟಿರುವಂಥದ್ದು ನಾವೇನು ಫೈಂಡ್ ಅಂಟ್ ಮಾಡ್ಬೇಕಪ್ಪ ಅಂತಂದರೆ ಕ್ಯೂನ ವಯಸ್ಸು ಎಷ್ಟು ನಾವೇನು ಫೈಂಡ್ ಅಟ್ ಮಾಡ್ಬೇಕಪ್ಪ ಅಂತಂದರೆ ಕ್ಯೂನ ವಯಸ್ ಎಷ್ಟು ಸೊ ಕ್ಯೂ ಈಸ್ ಈಕ್ವಲ್ ಟು ಎಷ್ಟು ತಿಳ್ಕೋ ಹೇಳಿರ್ಬೋದು ನೋಡಿರಿ ಎಲ್ಲ ಎಡಿಷನ್ ಮಾಡಿದಾಗ ಸೊ ಫಸ್ಟ್ ಕಂಡೀಷನ್ ಏನು ಕೊಟ್ಟಿದಾರಪ್ಪ ಅವರು ವಾಟ್ ಈಸ್ ದ್ಯಾಟ್ ಸೊ ಆರ್ ಪ್ಲಸ್ ಪಿ ಪ್ಲಸ್ ಆರ್ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು ಹೌ ಮಚ್ ಫಿಫ್ಟಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಫಿಫ್ಟಿ ಆದರೆ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದಾರಪ್ಪ ಅಂತಂದರೆ ಪಿ ಮತ್ತು ಕ್ಯೂ ಇಬ್ಬರ ಮಧ್ಯದಲ್ಲಿರುವಂಥ ವ್ಯತ್ಯಾಸ ವಯಸ್ಸಿನ ವ್ಯತ್ಯಾಸ ಎಷ್ಟು ವರ್ಷ ರೀ ಹತ್ತು ವರ್ಷ ದೊಡ್ಡವನು ದೊಡ್ಡವನು ಅಂದರೆ ಏನು ರೀ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಟು ನಂಬರ್ಸ್ ನಾನು ಈಗ ಒಬ್ಬ ವ್ಯಕ್ತಿಗಿಂತಲೂ ಹತ್ತು ವರ್ಷ ಅಂತಂದ್ರೆ ನಮ್ಮ ಇಬ್ಬರ ವಯಸ್ಸಿನ ವ್ಯತ್ಯಾಸ ಎಷ್ಟು ವರ್ಷಪ್ಪ ಅಂತಂದರೆ ಹತ್ತು ವರ್ಷ ನೋಡ್ರಿ ಮೆಥಮೆಟಿಕ್ಸಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ ದೊಡ್ಡವನು ಚಿಕ್ಕವನು ಹೆಚ್ಚು ಕಡಿಮೆ ಸೊ ವ್ಯತ್ಯಾಸ ಅಂದಾಗಿ ಇವೆರಡೂ ಏನಪ್ಪ ಅಂತಂದರೆ ಡಿಫ್ರೆನ್ಸನ್ನು ತೋರಿಸ್ಕೊಡುವಂಥದ್ದು ಅಷ್ಟೇ ಡಿಫ್ರೆನ್ಸ್ ಅಂದಾಗ ದೊಡ್ಡ ಸಂಖ್ಯೆ ಮೈನಸ್ ಸಣ್ಣ ಸಂಖ್ಯೆ ಸೊ ಪಿ ಮತ್ತು ಕ್ಯೂ ಸೊ ಹತ್ತು ವರ್ಷ ಡಿಫ್ರೆನ್ಸ್ ಅಪ್ಪ ಅಂತಂದರೆ ಕ್ಯೂ ಮತ್ತು ಕ್ಯೂ ಮಧ್ಯದ ಸೊ ಪಿ ಮತ್ತು ಕ್ಯೂ ಮಧ್ಯದಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಪ್ಪ ಅಂತಂದರೆ ಸೊ ಹತ್ತು ವರ್ಷ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಎಷ್ಟಿದೆ ಅಂದರೆ ಫಿಫ್ಟಿ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಆರ್ ಈಸ್ ಈಕ್ವಲ್ ಟು ಥರ್ಟಿ ಅವರು ನಮ್ಗೇನು ಕೇಳ್ತಾ ಇದ್ದಾರಪ್ಪ ಅಂದರೆ ಈ ಕ್ಯೂನ ವಯಸ್ಸನ್ನು ಫ್ಯಾಂಟ್ ಮಾಡ್ಬೇಕಪ್ಪ ಅಂತಂದರೆ ಸೊ ಇವಾಗಿಲ್ಲಿ ಎ ಮತ್ತು ಬಿ ಇವೆರಡು ಎರಡು ಕಂಡೀಷನ್ಸ್ ಬೇಕೋ ಅಥವಾ ಎ ಅಷ್ಟೇ ಕಂಡೀಷನ್ ಸಾಕಾಗುತ್ತೋ ಅಥವಾ ಬಿ ಅಷ್ಟೇ ಕಂಡೀಷನ್ ಸಾಕಾಗುತ್ತೋ ಅಥವಾ ಎರಡು ಕಂಡೀಷನ್ಸ್ ಅವಶ್ಯಕತೆ ಇರೋದೇ ಕೂಡ ನಾವು ಕ್ಯೂನ ವಯಸ್ಸನ್ನು ಫ್ಯಾಟ್ ಮಾಡ್ಬೋದು ಅಥವಾ ಇಲ್ಲ ಅಂತ ಕ್ವಶನ್ಸನ್ನು ಕೇಳ್ತಿರುವಂಥದ್ದು ಸೊ ಇಲ್ಲಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಫಿಫ್ಟಿ ಒಂದು ವೇಳೆ ನಾನು ಸೊ ಫಸ್ಟಿಗೆ ಪಿ ಮತ್ತು ಕ್ಯೂ ಹತ್ತು ವರ್ಷ ದೊಡ್ಡವನಪ್ಪ ಅಂತಂದರೆ ಈಗ ಪಿ ಎಸ್ ಟು ಕ್ಯೂ ಅಂತ ಗೊತ್ತಾಗೋದಿಲ್ಲ ರೀ ಹತ್ತು ವರ್ಷ ದೊಡ್ಡವನು ಈಗೆಲ್ಲ ಎಡಿಷನ್ ಮಾಡಿದಾಗ ಫಿಫ್ಟಿ ಆಗಬೇಕು ಬಟ್ ಇವನ್ ಎಷ್ಟೋ ಇವನ್ ಎಷ್ಟೋ ಬಟ್ ಕ್ಯೂ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಒಂದು ವೇಳೆ ಈ ಕ್ಯೂ ಫಸ್ಟ್ ಸ್ಟೇಟ್ಮೆಂಟ್ ಅಷ್ಟೇ ನಮಗೆ ಸಫಿಷಿಯೆಂಟ್ ಆಗೋದಿಲ್ಲಪ್ಪ ಅಂತಂದ್ರೆ ಅವಾಗ ನಮ್ಗೆ ಏನಪ್ಪ ಅಂತಂದ್ರೆ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಅವಶ್ಯಕತೆ ಇರ್ತದೆ ಪಿ ಮತ್ತು ಸೊ ಪಿ ಮತ್ತು ಕ್ಯೂ ಇಬ್ಬರ ವಯಸ್ಸಿನ ವ್ಯತ್ಯಾಸ ಗೊತ್ತಿದ್ರೂ ಕೂಡ ನಮಗೆ ಯಾರು ನಾವು ಕ್ಯೂನ ವಯಸ್ಸನ್ನು ಫ್ಯಾಟ್ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಆರ್ ಈಸ್ ಈಕ್ವಲ್ ಟು ಥರ್ಟಿ ಅನ್ನೋದು ಗೊತ್ತಿತ್ತಪ್ಪ ಅಂತಂದರೆ ಸೊ ವಾಟ್ ಈಸ್ ಆ್ಯಡ್ ಆರ್ ಈಸ್ ಇಕ್ವಲ್ ಟು ಸೊ ಥರ್ಟಿತ್ ಬರ್ಕೊಂಡಾಗ ಅಲ್ಲಿ ನಾವು ಏನಪ್ಪಾ ಅಂತಂದರೆ ಕ್ಯೂನ ವಯಸ್ಸನ್ನು ನಾವು ಫ್ಯಾಂಟ್ ಮಾಡ್ಬೋದು ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ ನೋಡಿರಿ ಮೇಲಿನ ಪ್ರಶ್ನೆಗಳು ಯಾವುದು ಪ್ರಶ್ನೆಗೆ ಗೊತ್ತಿರೋ ಸಾಕಷ್ಟು ದತ್ತಾಂಶಗಳು ಹೊಂದಿರಬೇಕು ಸೊ ಎರಡೂ ನಮ್ಮ ಕಂಡೀಷನ್ಸ್ಗಳಿಗೆ ಗೊತ್ತಿದ್ದಾಗ ಎ ಮತ್ತು ಬಿ ಎರಡೂ ಕಂಡೀಷನ್ಸ್ಗಳಿಗೆ ಗೊತ್ತಿದ್ದಾಗ ನಾವು ಯಾರ ವಯಸ್ಸನ್ನು ಫ್ಯಾಂಟ್ ಮಾಡ್ಬೋದಪ್ಪ ಅಂತಂದ್ರೆ ಕ್ಯೂನ ವಯಸ್ಸನ್ನು ಫ್ಯಾಂಟ್ ಮಾಡ್ಬೋದು ಸೊ ಹಾಗಾಗಿ ಸರಿಯಾದಂಥ ಆನ್ಸರ್ಸ್ ಏನಪ್ಪ ಅಂತಂದರೆ ಸೊ ಆಪ್ಷನ್ ನಂಬರ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಸೊ ಎರಡೂ ಸೊ ಏನಕ್ಕೆ ಪ್ರಶ್ನೆಗೆ ಉತ್ತರಿಸಲು ಹೇಳಿಕೆಗಳಾದ ಎ ಮತ್ತು ಬಿ ಗಳೆರಡೂ ಒಟ್ಟಿಗೆ ಮಾಹಿತಿ ಅವಶ್ಯ ಅವಶ್ಯಕತೆವಾಗಿರುವಂಥದ್ದು ಸೊ ಎರಡೂ ಅವಶ್ಯಕತೆವಾಗಿರುವಂಥದ್ದು ಯಾಕಪ್ಪ ಅಂತಂದರೆ ಎ ಮತ್ತು ಬಿ ಈಗ ಫಸ್ಟ್ ಸ್ಟೇಟ್ಮೆಂಟನ್ನು ಆಧರಿಸಿ ಬರೇ ನಮಗೆ ಫಸ್ಟ್ ಕಂಡೀಷನ್ಸ್ ಅಷ್ಟೇ ಗೊತ್ತಿದ್ರೆ ನಾವು ಯಾರು ಅನ್ನಿಸೋದು ಕ್ಯೂ ಇಸ್ ಇಕ್ವಲ್ ಟು ಎಷ್ಟೊತ್ತೇಳು ಫ್ಯಾಂಡ್ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಆರ್ ಇಸ್ ಇಕ್ವಲ್ ಟು ಥರ್ಟಿ ಕೊಟ್ಟಿದ್ರಪ್ಪ ಅಂತಂದರೆ ಎಸ್ ಆರ್ ಈಕ್ವಲ್ ಟು ನಮ್ಗೆ ಥರ್ಟಿ ಕೊಟ್ಟಿದ್ರಪ್ಪ ಅಂತಂದರೆ ಸೊ ಅವರಿಬ್ಬರ ವಯಸ್ಸು ಸೊ ಅವನು ವಯಸ್ಸು ಮತ್ತು ಇವನು ವಯಸ್ಸು ಎಷ್ಟು ಎಷ್ಟೊತ್ತೇಳಿ ನಾವು ಫ್ಯಾಂಟ್ ಮಾಡ್ಬೋದು ಸೊ ಹಾಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಈಸ್ ರೈಟ್ ಆನ್ಸರ್ ಸೊ ಏನಪ್ಪಾ ಅಂತಂದರೆ ಎ ಮತ್ತು ಬಿ ಎರಡು ಹೇಳಿಕೆಗಳು ಅವಶ್ಯಕತೆವಾಗಿರುವಂಥದ್ದು ಯಾರನ್ನ ವಯಸ್ಸು ಫೈಂಡ್ ಮಾಡಬೇಕಾದ್ರೆ ಕ್ಯೂನ ವಯಸ್ಸನ್ನು ಫೈಂಡ್ ಮಾಡಬೇಕಾದ್ರೆ ಎಸ್ ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣಂತು ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಲೆವೆನ್ ದಿಸ್ ಒನ್ ಡಯಾಗ್ರಾಮ್ಸನ್ನು ಕೊಟ್ಟಿರುವಂಥದ್ದು ಏನಪ್ಪ ಈ ರೀತಿ ವಾಟ್ ಬೋರ್ಡ್ ನೆಕ್ಸ್ಟ್ ಒನ್ ಹೇಳಿ ಸೊ ನೆಕ್ಸ್ಟ್ ಡಯಾಗ್ರಾಮ್ ಹೇಳಿ ನಾವು ಫ್ಯಾಂಟ್ ಮಾಡ್ಬೇಕು ಇಲ್ಲಿ ಸೊ ನೆಕ್ಸ್ಟ್ ಡ್ಯಾಗ್ರಾಮ್ ಯಾವ್ದಪ್ಪ ಅಂದಾಗ ಸೊ ಇಲ್ಲಿ ನೆಕ್ಸ್ಟ್ ನೋಡಿರಿಲಿ ದಿ ಇದನ್ನು ಈ ಇದಕ್ಕೆ ಹೋಲಿಕೆ ಮಾಡಿದ್ದಾರೆ ಸೊ ಇದನ್ನು ಹೋಲಿಕೆ ಮಾಡಿ ಇಲ್ಲಿ ಏನಪ್ಪ ಹೇಳಿ ನಾವು ಫ್ಯಾಂಟ್ ಮಾಡ್ಬೇಕಷ್ಟೇ ಸೊ ಈ ರೀತಿ ಅನುಪಾತ ಅನುಪಾತ ಚಿಹ್ನೆ ಕೊಟ್ಟಾಗ ಅಲ್ಲಿ ನಾವು ಏನು ಯಾವ ರೀತಿ ವಿಚಾರ ಮಾಡ್ಬೇಕಪ್ಪ ಅಂತಂದ್ರೆ ಇವೆರಡು ಹೋಲಿಕೆ ಮಾಡ್ಕೋಬೇಕ್ರಿ ಇದನ್ನ ಹೋಗಿಬಿಟ್ಟು ಹೀಗಾಗಿರುವಂಥದ್ದು ಸೊ ಹೀಗೆ ಸೊ ಹೇಗೆಪ್ಪ ನೆಕ್ಸ್ಟ್ ವಾಟ್ ದ ನೆಕ್ಸ್ಟ್ ಫಿಗರ್ ಅಂತ ಹೇಳಿ ಇಲ್ಲಿ ನೆಕ್ಸ್ಟ್ ಫಿಗರ್ ಯಾವ ರೀತಿಪ್ಪಾ ಅಂತಂದ್ರೆ ಇಲ್ಲಿ ಒಟ್ಟು ನೀವು ಕೋನಗಳು ಅಥವಾ ಭಾವುಗಳ ಎರಡರಲ್ಲಿ ಒಂದು ತೊಳ್ರಿ ಈಗ ನೀವು ಕೋನಗಳು ತೊಗೊಂಡ್ರಿಪ್ಪ ಅಂತಂದರೆ ಎಸ್ ಸೊ ಅಥವಾ ಸೈಡ್ಸ್ ತೊಗೊಳ್ರಿ ಭಾವುಗಳನ್ನು ತೊಗೊಂಡ್ರೆ ಸಾಕು ಇಲ್ಲಿ ಒಟ್ಟು ಎಷ್ಟು ಭಾವುಗಳದಾವೆ ಇಲ್ಲಿ ಒನ್ ಟು ತ್ರೀ ಮೂರು ಭಾವುಗಳಾಗಿರುವಂಥದ್ದು ಇಲ್ಲಿ ಎಷ್ಟು ಭಾವುಗಳದಾವ್ರಿ ಇಲ್ಲಿ ಸ್ಕ್ವಯರ್ ಇದೆ ನಾಲ್ಕು ಭಾವುಗಳಾಗಿರುವಂಥದ್ದು ಇಲ್ಲಿ ತ್ರೀ ಸೈಡ್ಸ್ ಇದೆ ಇಲ್ಲಿ ಫೋರ್ ಸೈಡ್ಸ್ ಇದೆ ಎಸ್ ಇಲ್ಲಿ ತ್ರೀ ಸೈಡ್ಸ್ ಇದೆ ಇಲ್ಲಿ ಫೋರ್ ಸೈಡ್ಸ್ ಇದೆ ಇಲ್ಲಿ ಎಷ್ಟು ಸೈಡ್ಸ್ ಇದೆ ಅಪ್ಪ ಅಂತಂದ್ರೆ ಇಲ್ಲಿ ಫೈವ್ ಸೈಡ್ಸ್ ಇರುವಂಥದ್ದು ಸ್ನೇಹಿತರೆ ಒಟ್ಟು ಇಲ್ಲಿ ಎಷ್ಟು ಸೈಡ್ಸ್ ಇದೆ ಅಪ್ಪ ಅಂತಂದ್ರೆ ಫೈವ್ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿಕ್ಸ್ ಸೈಡ್ಸ್ ಇರುವಂಥದ್ದು ಯಾವುದು ಆರು ಬಾವುಗಳನ್ನು ಹೊಂದಿರುವಂಥ ಆಕೃತಿ ಫಿಗರ್ ಯಾವ್ದು ನೋಡ್ಕೋಬೇಕಷ್ಟೇ ಎಕ್ಸಾಗೋನಲ್ ಆರು ಬಾವುಗಳನ್ನು ಹೊಂದಿರುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಸೊ ಆರು ಭಾವುಗಳು ಹೊಂದಿರುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಸೊ ಆಪ್ಷನ್ ನಂಬರ್ ಫೋರಲ್ಲಿ ಆರು ಭಾವುಗಳು ನೋಡ್ರಿ ಇಲ್ಲಿ ಮೂರು ಭಾವುಗಳಿದೆ ಇಲ್ಲಿ ನಾಲ್ಕು ಭಾವುಗಳಿದೆ ಇಲ್ಲಿ ಸೊ ಐದು ಭಾವುಗಳಿದೆ ಸೊ ಆರು ಭಾವುಗಳು ಹೊಂದಿರುವಂಥ ಆಕೃತಿ ಯಾವುದಪ್ಪ ಅಂತಂದರೆ ಸೊ ಆಪ್ಷನ್ ನಂಬರ್ ಫೋರ್ ನೀವು ಜಸ್ಟ್ ಇದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಆನ್ಸರ್ಸನ್ನು ಮಾಡ್ತಾ ಹೋಗ್ಬೋದು ಇದೇನು ಡಿಫಿಕಲ್ಟೀಸ್ ಏನಲ್ಲ ಇಲ್ಲಿ ಐದು ಭಾವುಗಳಿದೆ ಇಲ್ಲಿ ನೆಕ್ಸ್ಟ್ ಆರು ಭಾವುಗಳು ಆವು ಭಾ ಆರು ಭಾವುಗಳಿರುವಂಥ ಆಪ್ಷನ್ಸ್ ಯಾವುದಿದೆ ಅಪ್ಪಾ ಅಂತಂದರೆ ಸೊ ಎಕ್ಸಾಂಪನಲ್ಲಿ ಯಾವುದಿದೆ ಇದೆ ಅಂದ್ರೆ ಆಪ್ಷನ್ ನಂಬರ್ ಫೋರ್ ಈಸ್ ರೈಟ್ ಆನ್ಸರ್ಸ್ನೇ ಇರ್ತಾರೆ ಎಸ್ ನೆಕ್ಸ್ಟ್ ಕ್ವಶನಿಗೆ ಹೋಳಂತ ಮತ್ತೆ ಕ್ವಶನ್ ನಂಬರ್ ಟ್ವೆಲ್ವ್ ಎಸ್ ಏನಪ್ಪ ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಸರಳ ರೇಖೆಗಳಿವೆ ನೋಡಿರಿ ಮತ್ತು ತ್ರಿಭುಜೆ ಫೈನ್ಟ್ ಮಾಡ್ಕೋದು ಕುಂದರದಲ್ಲ ಅದಕ್ಕೆ ಆಪ್ಷನ್ಸಲ್ಲಿ ಕೊಟ್ಟಿದ್ದ ಅವನು ಮ್ಯಾಕ್ಸಿಮಮ್ ಫಾರ್ಟಿ ಏಯ್ಟ್ ನೀವು ಸುಮ್ಮನೆ ಕೌಂಟ್ ಮಾಡ್ತಾ ಹೋದಾಗ ಎಷ್ಟೋ ತ್ರಿಭುಜಗಳನ್ನು ಫ್ಯಾಂಡ್ ಮಾಡ್ಕೋಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬುಕ್ಸಲ್ಲಿ ಆಗಿರ್ಬೋದು ಕ್ಲಾಸ್ ರೂಮಲ್ಲಿ ನಾವು ಕೂಡ ಏನಪ್ಪಾ ಅಂತಂದರೆ ಈ ರೀತಿ ಡಯಾಗ್ರಾಮ್ ಡ್ರಾ ಮಾಡಿಬಿಟ್ಟು ಅಲ್ಲಿರುವಂಥ ತ್ರಿಭುಜಗಳ ಸಂಖ್ಯೆನ ಎಕ್ಸ್ಪ್ಲೇಷನ್ ಮಾಡಿರ್ತೇವ್ರಿ ಅವ್ರು ಕೇಳಿರುವಂಥದ್ದು ಭಾಳ ಇಂಪಾರ್ಟೆಂಟ್ ಯಾವಾಗಲೂ ಕ್ವಶನ್ಸ್ ಸ್ವಲ್ಪ ಪೇಷನ್ಸಿಂದ ಕರೆಕ್ಟಾಗಿ ನಾವು ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು ಅಲ್ಲಿ ಏನು ಕೊಟ್ಟಿದಾರಪ್ಪ ಅಂತಂದರೆ ಸೊ ಇಲ್ಲಿರುವಂಥ ಸರಳ ರೇಖೆಗಳ ಸಂಖ್ಯೆ ಎಷ್ಟು ತಿಳಿಯ ಕ್ವಶನ್ಸ್ ಕೇಳಿರುವಂತದ್ದು ಸ್ಟೇಟ್ ಲೈನ್ ನಂಬರ್ ಆಫ್ ಸ್ಟೇಟ್ ಲೈನ್ಸ್ ಸೊ ನಂಬರ್ ಆಫ್ ಸ್ಟೇಟ್ ಲೈನ್ ಅಂತಂದ್ರೆ ನೋಡಿ ಸರಳ ರೇಖೆ ಮತ್ತೆ ಅದನ್ನೆಲ್ಲ ಬಿಟ್ಟು ತ್ರಿಭುಜಗಳ ಸಂಖ್ಯೆ ಫೈಂಡ್ ತ್ರಿಭುಜಗಳ್ಕೋಬಹುದು ಆನ್ಸರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಫಾರ್ಟಿ ಕೊಟ್ಟಿರುವಂಥದ್ದು ಅವರ ಉದ್ದೇಶ ಆ ಕ್ವಶನ್ಸ್ ಅನ್ನ ಫಾಸ್ಟ್ ಆಗಿ ನೋಡಿಕೊಂಡು ಈಗ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬುಕ್ಸ್ ಅಲ್ಲಿ ಕೂಡ ಈ ಫಿಗರ್ ಕೊಟ್ಬಿಟ್ಟು ಕ್ವಶನ್ಸ್ ಏನು ಕೇಳಿದಾರಪ್ಪ ಅಂತಂದ್ರೆ ಕೆಳಕಂಡ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ತಿಳಿಯಲ್ಲಿ ಕೇಳಿದ್ದಾರೆ ಸರಳ ರೇಖೆಗಳ ಸಂಖ್ಯೆ ಯಾವ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ

ಇಲ್ಲಿ ಅತಿ ಸಮೀಪದ ದೂರ ಇದು ಒಂದು ಫೈವ್ ಕಿಲೋಮೀಟರ್ ಇತ್ತಪ್ಪ ಅಂತಂದರೆ ಇದು ಎಷ್ಟಾಗಿರ್ತದೆ ರೀ ಫೈವ್ ಪಾಯಿಂಟ್ ಟು ಆರ್ ಫೈವ್ ಮೋರ್ ದೆನ್ ಫೈವ್ ಫೈವ್ ಪ್ಲಸ್ ಇದನ್ನು ಕೂಡ ಎಷ್ಟಾಗಿರ್ತದೆ ಫೈವ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಸೊ ಸರಳ ರೇಖೆ ಅಂದರೆ ಏನಪ್ಪ ಅಂತಂದ್ರೆ ಎರಡು ಬಿಂದುಗಳ ನಡುವಿನ ಅತಿ ಸಮೀಪದ ದೂರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಈಸ್ ಕಾಲ್ಡ್ ಅ ಸ್ಟೇಟ್ ಲೈನ್ ಎರಡು ಬಿಂದುಗಳ ನಡುವಿನ ಅತಿ ಸಮೀಪದ ದೂರ ಏನಪ್ಪ ಅಂತಂದ್ರೆ ಸರಳ ರೇಖೆ ಆಗಿರ್ತದೆ ಎ ಲೈಕ್ ದಿಸ್ ಸರಳ ರೇಖೆ ಯಾವಾಗಲೂ ಕೂಡ ಸೊ ಹಾಗೆ ಹೀಗೆ ಆ ದಿಕ್ಕು ಈ ದಿಕ್ಕು ಅಲ್ಲಿ ಯಾವುದೂ ಕೂಡ ಕನ್ಸೆಷನ್ ಮಾಡೋಕ್ಕೆ ಹೋಗಬಾರ್ದು ಎರಡು ಬಿಂದುಗಳ ನಡುವಿನ ಅತಿ ಸಮೀಪದ ದೂರ ಏನಾಗಿರ್ತದಪ್ಪ ಅಂತಂದರೆ ಸರಳ ರೇಖೆ ಆಗಿರ್ತದೆ ಬಟ್ ಇವಾಗಿಲ್ಲಿ ನಾವು ಜಸ್ಟ್ ಸರಳ ರೇಖೆಗಳನ್ನು ಕೌಂಟ್ ಮಾಡ್ತಾ ಹೋಗ್ಬೇಕ್ರಿ ಅಷ್ಟೇ ಸೊ ಯಾವ ರೀತಿ ಸರಳ ರೇಖೆ ಅಪ್ಪ ಅಂತಂದರೆ ನೋಡಿ ಫಸ್ಟ್ ದಿಸ್ ಒನ್ ಲೈಕ್ ದಿಸ್ ಸರಳ ರೇಖೆ ನೆಕ್ಸ್ಟ್ ದಿಸ್ ಒನ್ ಟೂ ದಿಸ್ ಒನ್ ಈಸ್ ತ್ರೀ ದಿಸ್ ಒನ್ ಈಸ್ ಫೋರ್ ಎಸ್ ನೆಕ್ಸ್ಟ್

ಟೂ ಈಸ್ ದಿ ರೈಟ್ ಆನ್ಸರ್ ಅಲ್ಲಿರುವಂಥ ಒಟ್ಟು ಸರಳ ರೇಖೆಗಳ ಸಂಖ್ಯೆ ಅಂತಂದರೆ ಸೊ ಒಟ್ಟು ಅಲ್ಲಿ ಹನ್ನೆರಡು ಸರಳ ಸರಳ ರೇಖೆಗಳನ್ನು ಒಳಗೊಂಡಿರುವಂಥ ಸ್ನೇಹಿತರೆ ಇದು ಎಫ್ ಡಿ ಎರಡು ಸಾವಿರದ ಹದಿನೆಂಟನೇ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆ ಎಸ್ ಸೊ ಮತ್ತು ಮುಂದಿನ ಕ್ಲಾಸಲ್ಲಿ ಮತ್ತು ನಾಳೆ ಕ್ಲಾಸಲ್ಲಿ ಏನಪ್ಪಾ ಅಂತಂದರೆ ಉಳಿದಿರುವಂಥ ಎಲ್ಲ ಕ್ವೆಶನ್ಸ್ಗಳನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಅಂತ ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆರ್